ెట్ మోర్ అప్డేట్స్ ప్లీజ్ సబ్స్క్రైబ్ కర్ణాటకలో యోజన పునః ప్రారంభించిక్షణ ఇలాఖు ರಾಜ್ಯದಲ್ಲಿ ಕರೋನಾ ಅಟ್ಟಹಾಸದಿಂದ ಔಪಚಾರಿಕ ಶಿಕ್ಷಣದ ಮೇಲೆ ತೀವ್ರ ಪರಿಣಾಮ ಉಂಟಾಗುತ್ತಿರುವ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಲಾಗಿತ್ತು ಆದರೂ ಪ್ರಾಥಮಿಕ ವಿದ್ಯಾರ್ಥಿಗಳನ್ನು ಕಲಿಕಾ ಪ್ರಕ್ರಿಯೆಗಳಲ್ಲಿ ತೊಡಗಿಸಲು ಆನ್ಲೈನ್ ಮತ್ತು ವಿದ್ಯಾಗಮದಂತಹ ಯೋಜನೆಗಳನ್ನು ರೂಪಿಸಿ ಕಲಿಕಾ ಪ್ರಕ್ರಿಯೆ ಪ್ರಾರಂಭಿಸಲಾಗಿತ್ತು ಆದರೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ವಿದ್ಯಾಗಮ ಕಾರ್ಯಕ್ರಮವನ್ನು ಕೆಲವೊಂದು ತೀವ್ರ ಕಾರಣಗಳಿಂದ ಸ್ಥಗಿತಗೊಳಿಸಿತ್ತು ಇದರಿಂದ ಪ್ರಾಥಮಿಕ ಶಾಲಾ ಮಕ್ಕಳ ಕಲಿಕಾ ಪ್ರಕ್ರಿಯೆಯಿಂದ ದೂರು ಉಳಿಯಬಾರದು ಮತ್ತು ಅವರಲ್ಲಿ ಖಿನ್ನತೆ ಬಾಧಿಸಬಾರದೆಂಬ ಯೋಚನೆಯಿಂದ ಶಿಕ್ಷಣ ಇಲಾಖೆ ವಿದ್ಯಾಗಮ ಯೋಜನೆಯಲ್ಲಿ ಕೆಲವೊಂದು ಹೊಸ ಮಾರ್ಗಸೂಚಿಗಳನ್ನು ರೂಪಿಸಿ ಈ ಯೋಜನೆಯನ್ನು ಪುನಃ ಜಾರಿಗೊಳಿಸಲು ಸಜ್ಜಾಗಿದೆ ಈ ಯೋಜನೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಹಂತದ ವಿದ್ಯಾರ್ಥಿಗಳ ಪಾಲಕರಿಂದ ಅನುಮತಿ ಪಡೆಯುವುದು ಕೋವಿಡ್ ನಿಯಮಗಳನ್ನು ಅನುಸರಿಸಿ ಸರ್ಕಾರಿ ಅನುದಾನಿತ ಮತ್ತು ಅನುದಾನರಹಿತ ಶಾಲೆಗಳ ಆವರಣದಲ್ಲಿಯೇ ಮಕ್ಕಳಿಗೆ ಕಲಿಕಾ ಪ್ರಕ್ರಿಯೆಯನ್ನು ಏರ್ಪಡಿಸಿ ಪಾಠ ಮಾಡುವುದೇ ಹೀಗೆ ಮೊದಲಿದ್ದ ವಿದ್ಯಾಗಮ ಯೋಜನೆಯಲ್ಲಿ ಕೆಲವೊಂದು ಬದಲಾವಣೆ ಮಾರ್ಪಡಿಸಿ ಈ ಯೋಜನೆಯನ್ನು ಪುನರ್ ಆರಂಭಿಸಲಾಗುವುದು ಎಂದು ಶಿಕ್ಷಣ ಸಚಿವರಾದ ಸುರೇಶ್ ಕುಮಾರ್ ಅವರು ತಿಳಿಸಿದ್ದಾರೆ ಸಂಯುಕ್ತ ದರ್ಶನ ನ್ಯೂಸ್ ಕಾಕ್ತಿ ಬೆಳಗಾವಿ